ಅಮ್ಮ ನೀವು ಯಾಕೆ ಅಮ್ಮ ಯಾವಾಗ ನೋಡಿದ್ರು ನನಗೆ ಮಾತ್ರ ಕೆಲಸನ ಹೇಳೋದು ಅಲ್ಲಿ ನೋಡಿ ತಂಗಿ ಕೂಡ ಇದ್ದಾಳೆ ಅಲ್ವಾ ಅವಳಿಗೆ ಹೇಳ್ಬೋದಲ್ವಾ ಹೀಗೆ ಚಂದ್ರಿಕಾ ಯಾವಾಗ್ಲೂ ಅವಳಿಗೇನೆ ಕೆಲಸ ಹೇಳೋದು ಅಂತ ತನ್ನ ತಾಯಿಯಾದ ಯಶೋದನ ಮೇಲೆ ಕಿರುಚ್ತಾ ಇದ್ಲು ಆವಾಗ ಯಶೋದ ಚಂದ್ರಿಕಾ ಇವಳ ಜೊತೆ ಹೇಳಿದ್ರೆ ಅವಳು ಯಾವ ಕೆಲಸವನ್ನು ಕೂಡ ಮಾಡೋದಿಲ್ಲ ಈಚೆ ಇದ್ದ ಗ್ಲಾಸ್ ಅನ್ನು ಈಚೆ ಕೂಡ ಇಡೋದಿಲ್ಲ ಅಂತವಳಿಗೆ ನಾನು ಹೇಗಮ್ಮ ಕೆಲಸ ಹೇಳೋದು ಅಂದ್ರೆ ಏನಮ್ಮ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ನನಗೇನೆ ನೀವು ಹೇಳ್ತಾ ಇರೋದಾ ಅದಲ್ಲಮ್ಮ ಚಂದ್ರಿಕಾ ಇವಾಗ ಅವಳು ಕೆಲಸ ಮಾಡದಿದ್ರೆ ನಷ್ಟ ಯಾರಿಗೆ ಹೇಳೋ ಅವಳಿಗೆ ತಾನೇ ಹೌದೌದು ಇದರಿಂದ ನಷ್ಟ ಅವಳಿಗೇನೆ ಕಾಲೇಜಿಂದ ಬಂದ ತಕ್ಷಣ ಓದದೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಹೊರಗಡೆ ಹೋಗ್ತಾಳೆ ಆನಂತರ ಮನೆಗೆ ಬಂದು ಟಿವಿ ನೋಡ್ಕೊಂಡು ನಷ್ಟ ಆಗ್ತಾಳೆ ಸುಮ್ನಿರಮ್ಮ ಹೇಳ್ತಾ ಇದ್ರೆ ಏನೆಲ್ಲ ಹೇಳ್ತೀಯ ನೀನು ಹೀಗೆ ಚಂದ್ರಿಕಾ ಕೋಪದಿಂದ ಮನೆ ಕೆಲಸವನ್ನು ಮಾಡ್ತಾ ಇದ್ಲು ಆದ್ರೆ ಚಂದ್ರಿಕನ ತಂಗಿಯಾದ ಹರಿತಾ ಮಾತ್ರ ಆರಾಮವಾಗಿ ಟಿವಿ ನೋಡ್ತಿದ್ಲು ಅಕ್ಕ ಸೂಪರ್ ಆಗಿ ಒಂದು ಟೀ ಮಾಡ್ಕೊಂಡ್ ಬರ್ತೀಯ ತಲೆ ತುಂಬಾ ನೋವಾಗ್ತಿದೆ ಕಣೆ ಏನ್ ಮೇಡಮ್ ನೀವು ಕೆಲಸ ಮಾಡಿ ಮಾಡಿ ಇವಾಗ ನಿಮ್ಗೆ ತಲೆನೋವು ಜಾಸ್ತಿ ಆಗಿದೆ ಅದ್ರಿಂದ ನಾನು ನಿಮ್ಗೆ ಟೀ ತಗೊಂಬರ್ಬೇಕು ಅಷ್ಟೇ ತಾನೆ ಮೇಡಮ್ ಏನಕ್ಕ ನೀನು ಪ್ರತಿ ಮಾತಿಗೆ ದಿಮಾಕಿನಿಂದ ಮಾತಾಡ್ತಿದ್ದೀಯ ನೀನೇನು ಮಾಡ್ಬೇಡ ಅಮ್ಮ ನಂಗೊಂದ್ ಟೀ ಕೊಡಿ ಯಾಕೆನೆ ಅಮ್ಮನಿಗೆ ಟೀ ಮಾಡ್ಲಿಕ್ಕೆ ಕೇಳ್ತಿದ್ದೀಯಾ ಬೆಳಿಗ್ಗೆಯಿಂದ ಅವ್ರು ಕಷ್ಟಪಟ್ಟೆ ಕೆಲಸ ಮಾಡ್ತಿದ್ದಾರೆ ಹಾಗಿದ್ರೆ ನೀನೇ ಕೊಡು ನನ್ನಿಂದ ಕೊಡಕ್ಕಾಗೋದಿಲ್ಲ ಪರವಾಗಿಲ್ಲ ಅಮ್ಮ ಅಮ್ಮ ನಂಗೊಂದ್ ಟೀ ಕೊಡಿ ಹೀಗೆ ಹರಿತಾ ಜೋರಾಗಿ ಕಿರಿಸ್ತಾ ಇದ್ಲು ಚಂದ್ರಿಕಾ ಹರಿತನ ಬಾಯಿಯನ್ನು ಮುಚ್ಚಿ ಏ ಬಾಯಿ ಮುಚ್ಕೊಂಡು ಕೂರೆ ಅಮ್ಮನ ಡಿಸ್ಟರ್ಬ್ ಮಾಡ್ಬೇಡ ನಾನೇ ಹೋಗಿ ತಂದು ಕೊಡ್ತೀನಿ ಹೀಗೆ ಚಂದ್ರಿಕಾ ಅಡುಗೆ ಮನೆಯೊಳಗೆ ಹೋಗಿ ಹರಿತನಿಗೆ ಟೀಯನ್ನು ತಂದು ಕೊಟ್ಲು ಆ ಮನೆಯಲ್ಲಿ ಚಂದ್ರಿಕಾ ಮಾತ್ರ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಲು ಆದ್ರೆ ಹರಿತಾ ಮಾತ್ರ ತುಂಬಾ ಆರಾಮವಾಗಿ ಕಾಲವನ್ನು ಕಳಿತಾ ಇದ್ಲು ಏನೇ ಹರಿತಾ ನೀನು ಹೀಗೇನೆ ಇದ್ರೆ ಹೇಗಮ್ಮ ನಾಳೆ ಅತ್ತೆ ಮನೆಗೆ ಹೋದ್ಮೇಲೆ ಕೆಲಸ ಮಾಡದೆ ಹೇಗೆ ನೀನು ಹೀಗೆ ಕೂತಿರ್ತೀಯ ಅಲ್ಲಿ ನಾನ್ಯಾಕೆ ಕೆಲಸ ಮಾಡ್ತೀನಿ ನನ್ನ ಅತ್ತೆ ಮಾವ ಇದ್ದಾರಲ್ವಾ ಅವ್ರು ಮಾಡ್ತಾರೆ ಸರಿಯಾಗೋಯ್ತು ನಿನಗೂ ನಿನ್ನ ಆಲೋಚನೆಗಳಿಗೂ ದೊಡ್ಡ ನಮಸ್ಕಾರಗಳು ಅಮ್ಮ ಯಾಕಮ್ಮ ಮನೆ ಕೆಲಸನ ಒಂದು ದೊಡ್ಡ ಬ್ರಹ್ಮಾಂಡವಾದ ಕೆಲಸ ಅನ್ನುವ ಹಾಗೆ ಹೇಳ್ಕೊಳ್ತಾನೆ ಇರ್ತೀರಾ ಹೀಗೆ ಆ ಮಾತನ್ನು ಕೇಳಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಚಂದ್ರಿಕಾ ಆ ಮಾತಿನಿಂದ ಕೋಪಗೊಂಡು ಅವಳ ಬಳಿ ಬಂದು ಏನೇ ಮನೆ ಕೆಲಸ ಅಂದ್ರೆ ಬ್ರಹ್ಮಾಂಡನ ಅಂತ ಕೂತ್ಕೊಂಡು ಕೇಳ್ತಾ ಇದ್ದೀಯ ಒಂದ್ಸಲ ಬಂದು ಚಪಾತಿನ ಮಾಡಿ ತೋರ್ಸೆ ಹಾಗೆ ಚಂದ್ರಿಕಾ ಹೇಳಿದಾಗ ಆ ಮಾತನ್ನು ಚಾಲೆಂಜ್ ಆಗಿ ತೆಗೆದುಕೊಂಡ ಹರಿತಾ ಮಾಡ್ತೀನಿ ಕಣೆ ಏನು ಈ ಲೋಕದಲ್ಲಿ ನಿನ್ನೊಬ್ಳಿಗೆ ಚಪಾತಿನ ರೌಂಡ್ ಆಗಿ ಮಾಡಕ್ ಗೊತ್ತಿರೋದು ನಾನ್ ಬಂದ್ ಮಾಡ್ತೀನಿರು ಬನ್ನಿ ನಿಮ್ಮಿಬ್ಬರಿಗೂ ಇವತ್ತು ನಾನೇ ಚಪಾತಿನ ಮಾಡ್ಕೊಡ್ತೀನಿ ಹೀಗೆ ಹರಿತಾ ಆವೇಶದಿಂದ ಅಡುಗೆ ಮನೆಗೆ ಬಂದು ಚಪಾತಿಯನ್ನು ಮಾಡಲು ಆರಂಭಿಸಿದ್ಲು ಆದ್ರೆ ಒಂದು ಚಪಾತಿ ಕೂಡ ರೌಂಡ್ ಆಗಿ ಬರ್ಲಿಲ್ಲ ಎಲ್ಲವೂ ವಿಚಿತ್ರ ವಿಚಿತ್ರವಾಗಿತ್ತು ಅಕ್ಕ ನೀನು ಹಿಟ್ಟನ್ನು ಸರಿಯಾಗಿ ಕಲಿಸ್ಲಿಲ್ವಾ ನೋಡು ಚಪಾತಿ ರೌಂಡ್ ಆಗಿಯೇ ಬರ್ತಿಲ್ಲ ಏನಮ್ಮ ತಂಗಿ ಚಪಾತಿನ ರೌಂಡ್ ಆಗಿ ಮಾಡಕ್ಕಾಗಲ್ಲ ಅದಕ್ಕೆ ಹಿಟ್ಟು ಸರಿಯಾಗಿಲ್ಲ ಅಂತೀಯಾ ಇಲ್ಲಿ ನೀನು ಮಾಡಿದ ಸೇವೆಗಳು ಸಾಕು ಹೋಗಿ ಟಿವಿ ನೋಡು ಹೋಗು ಹಾಗೆ ಹೇಳಿ ಮತ್ತೆ ಅವಳ ಕೆಲಸವನ್ನು ಅವಳೇ ಮಾಡ್ತಿದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಚಂದ್ರಿಕನಿಗೆ ಗೋಪಿ ಎನ್ನುವ ಹುಡುಗನನ್ನು ನೋಡಿ ಮದುವೆ ಮಾಡಿದ್ರು ಚಂದ್ರಿಕಾ ಅವಳ ಅತ್ತೆ ಮನೆಯಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ಅಡುಗೆ ಮಾಡಿ ಮನೆ ಕೆಲಸವನ್ನೆಲ್ಲ ಮಾಡಿ ರೀ ನಾನ್ ನಿಮ್ಗೆ ಟಿಫಿನ್ ಮಾಡಿದೀನಿ ಮಧ್ಯಾಹ್ನ ಲಂಚ್ಗೆ ಕೂಡ ಎಲ್ಲಾನು ರೆಡಿ ಮಾಡಿದೀನಿ ನೀವು ಬೇಗ ರೆಡಿಯಾಗಿ ಬಂದು ಟಿಫಿನ್ ತಿಂದು ಮಧ್ಯಾಹ್ನ ಊಟ ಕೂಡ ಖಾಲಿ ಮಾಡಿ ಬಾಕ್ಸ್ ತರಬೇಕು ಚಂದ್ರಿಕಾ ನೀನು ನನಗೆ ಗೊತ್ತಿಲ್ಲದೆ ಯಾವಾಗ ಎದ್ದೆ ಯಾವಾಗ ಕೆಲಸ ಮಾಡಿದೆ ನನಗ್ ಗೊತ್ತಿಲ್ಲದೆ ನಿನ್ಗೇನಾದ್ರೂ ಹತ್ತು ಕೈ ಇದೆಯಾ ಅಥವಾ ನನಗ್ ಗೊತ್ತಿಲ್ಲದೆ ನೀನೇನಾದ್ರೂ ಮ್ಯಾಜಿಕ್ ಮಾಡ್ತಿದ್ದೀಯಾ ಹೀಗೆ ನಗ್ತಾ ಇದ್ದ ಗೋಪಿ ಆಗ ಚಂದ್ರಿಕಾ ಈ ಮನೆಯಲ್ಲಿ ಇರೋದು ನಾವು ನಾಲ್ಕು ಜನ ಮಾತ್ರ ನೀವು ನಾನು ಅತ್ತೆ ಮಾವ ನಮ್ಮ ನಾಲ್ಕು ಜನಕ್ಕೆ ಅಡಿಗೆ ಮಾಡ್ಲಿಕ್ಕೆ ಯಾಕೆ ರೀ ನನ್ಗೆ ಮ್ಯಾಜಿಕ್ ಎಲ್ಲ ಗೊತ್ತಾಗ್ಬೇಕು ಹಾಗೆ ಹೇಳಿದ್ಲು ಚಂದ್ರಿಕಾ ಹೀಗೆ ಚಂದ್ರಿಕಾ ಅವಳ ತಾಯಿ ಮನೆಯಲ್ಲಿ ಕಲಿತಿದ್ದ ಕೆಲಸವನ್ನೆಲ್ಲ ತನ್ನ ಗಂಡನ ಮನೆಯಲ್ಲಿ ಆರಾಮವಾಗಿ ಮಾಡ್ಕೊಂಡು ಹೋಗ್ತಾ ಇದ್ಲು ಒಂದು ದಿನ ಗೋಪಿಯ ಮನೆಗೆ ಗೋಪಿಯ ದೂರದ ಸಂಬಂಧಿಕರಾದ ವೆಂಕಟರಾವ್ ಬಂದ್ರು ಅವರು ಚಂದ್ರಿಕಾ ಮಾಡುವ ಕೆಲಸವನ್ನು ನೋಡಿ ಹಬ್ಬ ಈ ಹುಡುಗಿಯ ತಾಯಿ ಇವಳನ್ನ ಹೇಗೆ ಬೆಳೆಸಿರ್ತಾರೋ ಮನೆ ಕೆಲಸವನ್ನು ಎಷ್ಟು ಫಾಸ್ಟ್ ಆಗಿ ಮಾಡ್ತಿದ್ದಾಳೆ ಇವಳ ಕುಟುಂಬಕ್ಕೆ ಸೇರಿದ ಹುಡುಗಿ ನನ್ನ ಮನೆಗೆ ಸೊಸೆಯಾಗಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಹಾಗೆ ತಿಳ್ಕೊಂಡು ವೆಂಕಟರಾವ್ ಚಂದ್ರಿಕನ್ ಜೊತೆ ಅಮ್ಮ ಚಂದ್ರಿಕಾ ನಿನಗೆ ಒಬ್ಳು ತಂಗಿ ಇದ್ದಾಳೆ ಅಂತ ಗೊತ್ತಾಯ್ತು ಏನೂ ಇಲ್ಲಮ್ಮ ನನಗೆ ಒಬ್ಬ ಮಗ ಇದ್ದಾನೆ ನಿನ್ನ ತಂಗಿನ ಅವನಿಗೆ ಕೊಟ್ಟು ಮದುವೆ ಮಾಡೋಣ ಅಂತಾನೆ ಕೇಳಿದೆ ಹೀಗೆ ವೆಂಕಟರಾವ್ ಅವನ ಮನಸ್ಸಲ್ಲಿದ್ದ ವಿಷಯವನ್ನು ಚಂದ್ರಿಕನಿಗೆ ಹೇಳಿದ ಹೀಗೆ ಚಂದ್ರಿಕಾ ತುಂಬಾನೇ ಸಂತೋಷ ಪಟ್ಲು ಹೀಗೆ ಸ್ವಲ್ಪ ದಿನದಲ್ಲೇ ಹಾಸಿನಿಗೂ
ವೆಂಕಟರಾವ್ ಅವರ ಮಗನಾದ ವಿಜಯ್ಗೂ ಮದುವೆಯಾಯಿತು. ವೆಂಕಟರಾವ್ ಅವರದು ದೊಡ್ಡ ಕುಟುಂಬ, ಅದು ಮಾತ್ರ ಅಲ್ಲದೆ ಅವರದು ವ್ಯವಸಾಯ ಕುಟುಂಬ. ವೆಂಕಟರಾವ್ ಹೆಂಡತಿಯಾದ ಸುಶೀಲಾ, ಅಮ್ಮ ಆಸಿನಿ, ಇಲ್ಲೆಲ್ಲ ಬೇಗನೆ ನಿದ್ರೆ ಮಾಡಬೇಕು, ಬೆಳಿಗ್ಗೆ ಬೇಗನೆ ಎದ್ದೇಳ್ಬೇಕು, ಎದ್ದು ಎಲ್ರಿಗೆ ಅಡಿಗೆ ಮಾಡಬೇಕು, ಬೇಗ ಹೋಗಿ ಮಲ್ಕೋ, ಹಾಗೆ ಹೇಳಿದ್ಲು. ಆವಾಗ ಹರಿತಾ, ಅಯ್ಯೋ ಇವರೇನು ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು, ಎಲ್ರಿಗೂ ಅಡಿಗೆ ಮಾಡಬೇಕು ಅಂತ ಹೇಳ್ತಿದ್ದಾರೆ? ನನಗೆ ಸಾರು ಮಾಡುವ ಪಾತ್ರೆಗೂ ಅನ್ನ ಮಾಡುವ ಪಾತ್ರೆಗೂ ವ್ಯತ್ಯಾಸನೇ ಗೊತ್ತಿಲ್ಲ, ಏನ್ ಮಾಡೋದು? ಹೀಗೆ ಆಲೋಚನೆ ಮಾಡಿಕೊಂಡು ಮಲ್ಕೊಂಡ್ಲು. ಅವಳು ಮಲ್ಕೊಂಡ್ಲೆ ಹೊರತು ಅವಳಿಗೆ ನಿದ್ರೆ ಮಾತ್ರ ಬರಲೇ ಇಲ್ಲ. ಹೀಗೆ ಮೇಲೆ ಕೆಳಗೆ ನೋಡ್ಕೊಂಡು ನಿದ್ರೆ ಮಾಡೋಣ ಅಂತ ಪ್ರಯತ್ನ ಪಟ್ಟಾಗ, ಅಮ್ಮ ಹರಿತಾ ಎದ್ದೇಳಮ್ಮ, ಟೈಮ್ ಆಯ್ತು, ಎದ್ದು ಹೊರಗಡೆ ಗುಡಿಸಿ ಬಾ, ಹಾಗೆ ಅವಳನ್ನು ಎಬ್ಸಿದ್ರು ಸುಶೀಲಾ. ಆಗ ಹರಿತಾ, ಇದೇನು ಇವಾಗ ತಾನೇ ಕಣ್ಮುಚ್ಚಿದೆ, ಅಷ್ಟು ಬೇಗ ಬೆಳಿಗ್ಗೆ ಆಗ್ಬಿಡ್ತಾ, ಅಯ್ಯೋ ದೇವ್ರೇ. ಹೀಗೆ ಹೊರಗಡೆ ಬಂದು ಹಿಡುಗುಲ್ನ ಹಿಡ್ಕೊಂಡು ಹಿಡಿಯಕ್ಕಾಗದೆ ಗುಡಿಸಿದ್ಲು. ಅಯ್ಯೋ ದೇವ್ರೇ, ನನ್ನ ಸೊಂಟ ಆಗ್ತಾ ಇಲ್ಲ. ಹೌದು, ಯಾರು ಈ ಹಿಡುಗುಲ್ನ ಕಂಡು ಹಿಡಿದ್ರು? ಇದು ಇರೋದ್ರಿಂದ ತಾನೇ ಹೊರಗಡೆ ಎಲ್ಲ ಗುಡಿಸುವ ಅವಶ್ಯಕತೆ ಬಂತು. ಹೀಗೆ ಹಿಡುಗುಲ್ ಮೇಲೆ ತನ್ನ ಕೋಪವನ್ನು ತೋರಿಸ್ಕೊಂಡು ಗುಡಿಸ್ತಾ ಇದ್ಲು. ಹೀಗೆ ಮನೆ ಒಳಗೆ ಬಂದ ತಕ್ಷಣ, ಅಮ್ಮ ಹರಿತಾ ಎಲ್ಲರಿಗೂ ಟೀ ಮಾಡ್ಕೊಂಬಾ ಅಮ್ಮ. ಅಯ್ಯೋ ಇವಾಗ ತಾನೇ ಹೊರಗಡೆ ಎಲ್ಲ ಗುಡಿಸಿ ಬಂದೆ, ಅಷ್ಟರೊಳಗೆ ಕೆಲ್ಸನ? ಹಾಗೆ ಆಲೋಚನೆ ಮಾಡಿ ಎಲ್ಲರಿಗೂ ಟೀ ಮಾಡಿದ್ಲು. ಆ ಮನೆಯಲ್ಲಿ ಎಲ್ಲರೂ ಗಂಡಸ್ರೇ, ಒಂದು ಸುಶೀಲಾ, ಇನ್ನೊಬ್ಳು ಹರಿತಾ. ಹೀಗೆ ಮನೆ ಕೆಲ್ಸ ಅಡಿಗೆ ಕೆಲ್ಸ ಇವರಿಬ್ಬರೇ ಮಾಡ್ಬೇಕಾಗಿತ್ತು. ಸುಶೀಲಾ ಎಷ್ಟೋ ವರ್ಷಗಳಿಂದ ಅಭ್ಯಾಸ ಇರೋದ್ರಿಂದ ಆರಾಮವಾಗಿ ಕೆಲ್ಸವನ್ನು ಮಾಡ್ತಾ ಇದ್ಲು. ಆದ್ರೆ ಹರಿತನಿಗೆ ಮಾತ್ರ ಯಾವ ಕೆಲ್ಸನೂ ಗೊತ್ತೇ ಇಲ್ಲ. ಹಾಗಿರುವ ಹರಿತಾ ಗಂಡನ ಮನೆಯಲ್ಲಿ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ನಿದ್ರೆ ಮಾಡುವ ತನಕ ಕೆಲ್ಸ ಮಾಡ್ತಿದ್ಲು. ಹರಿತಾ, ಎಲ್ಲರೂ ಕೆಲ್ಸದಿಂದ ಮನೆಗೆ ಬರುವ ಸಮಯವಾಯಿತು, ಎಲ್ರಿಗೂ ಬಿಸಿನೀರಿಡಮ್ಮ. ಸರಿ ಅತ್ತೆ. ಹರಿತಾ, ಎಲ್ಲರೂ ಊಟ ಮಾಡುವ ಸಮಯ ಆಯಿತು, ತರಕಾರಿ ಕಟ್ ಮಾಡಿ ಸಾರು ಮಾಡು. ಸರಿ ಅತ್ತೆ. ಹರಿತಾ, ಇವತ್ತು ಸೋಮವಾರ, ಮನೆಯೆಲ್ಲ ಒರೆಸ್ಬೇಕು. ಸರಿ ಅತ್ತೆ. ಹೀಗೆ ಪ್ರತಿದಿನ ಕೆಲಸ ಮಾಡಿ ಮಾಡಿ ತುಂಬಾ ಆಯಾಸಕ್ಕೆ ಒಳಗಾದ್ಲು ಹರಿತಾ. ಹೀಗಿರುವಾಗ ಚಂದ್ರಿಕಾ ಒಂದು ದಿನ ಹರಿತನ ನೋಡ್ಲಿಕ್ಕೋಸ್ಕರ ಅವಳ ಮನೆಗೆ ಬಂದ್ಲು. ಚಂದ್ರಿಕನ ನೋಡಿದ ತಕ್ಷಣ ಹರಿತನಿಗೆ ತುಂಬಾನೇ ಸಂತೋಷವಾಯಿತು. ಆದ್ರೆ ಸುಶೀಲಾ, ಅಮ್ಮ ಹರಿತಾ ನಿನ್ನ ಅಕ್ಕ ಬಂದಿದ್ದಾಳೆ ಅಲ್ವಾ, ಅವಳಿಗೋಸ್ಕರ ಚೆನ್ನಾಗಿರುವ ಅಡಿಗೆ ಮಾಡು, ಹಾಗೆ ಹೇಳಿದ್ಲು. ಹೀಗೆ ಸುಶೀಲಾ ಹೇಳಿದ ತಕ್ಷಣ ಹರಿತಾ ತನ್ನ ಅಕ್ಕನ ಜೊತೆ ಕೂಡ ಮಾತನಾಡದೆ ಅಡುಗೆ ಮನೆಗೆ ಬಂದು ಅವಳ ಪಾಡಿಗೆ ಅಡಿಗೆ ಮಾಡಿದ್ಲು. ಆ ನಂತರ ಚಂದ್ರಿಕಾ ಹರಿತಾ ಒಟ್ಟಿಗೆ ಕೂತು ಊಟ ಮಾಡಿದ್ರು. ಹೀಗೆ ಹರಿತಾ ಅವಳ ಕಷ್ಟವನ್ನು ಅಕ್ಕನ ಜೊತೆ ಹೇಳ್ತಾ ಇದ್ಲು. ಆವಾಗ ಚಂದ್ರಿಕಾ ನಗುತ್ತಾ, ಅದೇನ್ ತಂಗಿ, ಮದ್ವೆ ಆದ್ಮೇಲೆ ಅತ್ತೆ ಜೊತೆ ಗಂಡನ್ ಜೊತೆ ಕೆಲ್ಸ ಮಾಡಿಸ್ತೀನಿ ಅಂತ ನೀನೇ ತಾನೇ ಹೇಳಿದ್ದು, ಇವಾಗ ಏನಾಯ್ತು? ಅಕ್ಕ, ಆವಾಗ ಏನೋ ಗೊತ್ತಿಲ್ಲದೆ ಇರುವಂತಹ ವಯಸ್ಸು, ನೀವು ಕೆಲ್ಸ ಹೇಳ್ದಾಗನೇ ನಾನ್ ಮಾಡ್ಬೇಕಾಗಿತ್ತು. ಈಗ ಈ ಮನೆಗೆ ಬಂದ್ಮೇಲೆ ಪ್ರತಿ ಸಲ ನನ್ಗೆ ಕೆಲ್ಸ ಹೇಳಿ ಹೇಳಿ ನಾನ್ ಮಾಡುವಾಗ ನನಗೆ ದೊಡ್ಡ ಬ್ರಹ್ಮ ವಿದ್ಯೆ ರೀತಿ ಇದೆ ಇದು. ಹೀಗೆ ಹೇಳ್ತಾ ಇದ್ದಾಗ ಆ ಮಾತು ಕೇಳಿ ಚಂದ್ರಿಕಾ ಜೋರಾಗಿ ನಗ್ತಾ ಇದ್ಲು. ಆ ನಂತರ ತನ್ನ ತಂಗಿಯ ಕಷ್ಟವನ್ನು ಅರ್ಥ ಮಾಡಿಕೊಂಡು ತಂಗಿಯ ಅತ್ತೆಯಾದ ಸುಶೀಲನ ಬಳಿ ಹೋಗಿ, ಅತ್ತೆ ತಂಗಿನ ನನ್ನ ಮನೆಗೆ ಕರ್ಕೊಂಡೋಗಿ, ಎರಡು ದಿನ ಆದ್ಮೇಲೆ ಕರ್ಕೊಂಬಂದ್ಬಿಡ್ತೀನಿ. ಹೀಗೆ ತನ್ನ ತಂಗಿಯನ್ನು ತನ್ನ ಮನೆಗೆ ಕರ್ಕೊಂಡೋಗಿ ಅಡಿಗೆ ಮಾಡುವುದನ್ನು ಹೇಳಿಕೊಟ್ಲು. ಹೀಗೆ ವಾರಕ್ಕೆ ಒಂದು ಸಲ ತನ್ನ ತಂಗಿಯನ್ನು ತನ್ನ ಮನೆಗೆ ಕರ್ಕೊಂಡೋಗಿ ಅವಳಿಗೆ ವಿಶ್ರಾಂತಿಯನ್ನು ಕೊಡ್ತಾ ಇದ್ಲು. ಚಂದ್ರಿಕನಿಗೆ ತನ್ನ ತಂಗಿಯಾದ ಹರಿತಾ ಅಂದ್ರೆ ತುಂಬಾ ಇಷ್ಟ. ಅವಳಿಗೆ ಏನ್ ಬೇಕಾದ್ರೂ ಮರುಕ್ಷಣನೇ ತಗೊಂಬಂದು ಕೊಡ್ತಾ ಇದ್ಲು ಚಂದ್ರಿಕಾ. ಏನೇ ಚಂದ್ರಿಕಾ, ಯಾವಾಗ್ಲೇ ನೀನು ಮದುವೆ ಮಾಡ್ಕೋತೀಯ? ನಿನ್ನ ವಯಸ್ಸಿಗೆ ನನ್ಗೆ ಮದುವೆ ಆಗಿ ಇಬ್ರು ಮಕ್ಕಳಿದ್ರು ಗೊತ್ತಾ? ಚಿಕ್ಕಮ್ಮ, ನೀವು ಮದುವೆ ಆಗುವ ವಯಸ್ಸಿಗೆ ನಿಮ್ಗೆ ಯಾವ ಜವಾಬ್ದಾರಿನೂ ಇರ್ಲಿಲ್ಲ, ಯಾರನ್ನ ಕೂಡ ಮದುವೆ ಮಾಡಿ ಕೊಡ್ಬೇಕು ಅನ್ನುವ ಜವಾಬ್ದಾರಿ ಕೂಡ ಇರ್ಲಿಲ್ಲ, ಅದರಿಂದನೆ ನೀವು ಮದುವೆ ಮಾಡ್ಕೊಂಡ್ರಿ. ಆದ್ರೆ ನನಗೆ ಆಗಲ್ಲ ಚಿಕ್ಕಮ್ಮ, ನನಗೆ ಒಬ್ಳು ತಂಗಿದ್ದಾಳೆ, ಮೊದ್ಲು ಅವಳಿಗೆ ಮದುವೆ ಮಾಡಿ ಆಮೇಲೆ ನಾನ್ ಮದುವೆ ಮಾಡ್ಕೊಳ್ಳೋದು. ಹಾಗೆ ಚಂದ್ರಿಕಾ ಹೇಳಿದಾಗ ಅವಳು, ಏನು ಮೊದ್ಲು ನಿನ್ನ ತಂಗಿಗೆ ಮದುವೆ ಮಾಡಿ ಆಮೇಲೆ ನೀನ್ ಮದುವೆ ಮಾಡ್ಕೋತೀಯ, ಈ ರೀತಿ ಎಲ್ಲಿಯಾದ್ರೂ ನಡೆಯುತ್ತಾ? ತಂಗಿಗೆ ಮದುವೆ ಆದ್ಮೇಲೆ ನಿನ್ನ ಯಾರು ಮದುವೆ ಮಾಡ್ಕೋತಾರೆ ಹೇಳು? ಒಂದು ವೇಳೆ ನನಗೆ ಮದುವೆ ಆದ್ಮೇಲೆ ನನ್ನ ತಂಗಿನ ಹೇಗೆ ಮದುವೆ ಮಾಡಿ ಕೊಡ್ತೀನಿ ಹೇಳಿ? ಒಂದು ವೇಳೆ ನನಗೆ ಮದುವೆ ಆದ್ಮೇಲೆ ತಂಗಿ ಮದುವೆ ಮಾಡ್ಬೇಕಂದ್ರೆ ಅವಳು ಹಣಕ್ಕೋಸ್ಕರ ನನ್ನ ಅತ್ತೆ ಮನೇಲಿ ಒಪ್ತಾರಾ? ಹೀಗೆ ಚಂದ್ರಿಕಾ ಹೇಳಿದಾಗ ಅವಳ ಬಾಯಲ್ಲಿ ಉತ್ತರನೇ ಬರಲಿಲ್ಲ. ಅದಕ್ಕೇನೆ, ನಾನು ಮೊದಲು ನನ್ನ ತಂಗಿಗೆ ಮದುವೆ ಮಾಡಿ ಆ ನಂತರ ಮದುವೆ ಮಾಡ್ಕೋತೀನಿ, ಹಾಗೆ ಹೇಳಿದ್ಲು ಚಂದ್ರಿಕಾ. ಹೀಗೆ ಚಂದ್ರಿಕಾ ಅವಳಿಗೆ ಎಷ್ಟು ವಯಸ್ಸಾದ್ರೂ
ಹರಿತನಿಗೆ ಮದ್ವೆ ಮಾಡಿ ಆದ್ಮೇಲೆನೆ ಅವಳು ಮದ್ವೆ ಮಾಡ್ಕೋಬೇಕು ಅಂತ ಇದ್ಲು. ಹರಿತ ಒಂದು ಶ್ರೀಮಂತ ಮನೆಗೆ ಮದ್ವೆ ಮಾಡ್ಕೊಂಡು ಹೋಗ್ಬೇಕು ಅಂತ ತುಂಬಾ ಕನ್ಸ್ಕೊಂಡಿದ್ಲು. ಅಕ್ಕ, ನಿನ್ಗೆ ಒಂದು ವಿಷಯ ಗೊತ್ತಾ? ನನ್ನ ಫ್ರೆಂಡ್ ಸ್ನೇಹ ಇದ್ದಾಳೆಲ್ಲ, ಅವಳ ಗಂಡ ಪಟ್ಟಣದಲ್ಲಿ ದೊಡ್ಡ ಕೆಲಸ ಮಾಡ್ತಿದ್ದಾನಂತೆ. ಅಲ್ಲಿ ಅವಳಿಗೆ ದೊಡ್ಡ ಮನೆ ಕೂಡ ಇದೆಯಂತೆ ಗೊತ್ತಾ? ಅದೃಷ್ಟ ಅಂದ್ರೆ ಅದೇ ಕಣಕ್ಕ. ಅವಳ ಕಾಲು ನೆಲಕ್ಕೆ ತಾಗದ ಹಾಗೆ ಅವಳು ಸಂತೋಷವಾಗಿ ಇರ್ತಾಳೆ. ನಾನಿದ್ದೀನಿ ನೋಡು. ಹೀಗೆ ಅರಿತ ಅವಳ ಮನಸ್ಸಲ್ಲಿದ್ದ ಆಸೆಯನ್ನು ತನ್ನ ಅಕ್ಕನ ಬಳಿ ಹೇಗೆ ಹೇಳುವುದು ಅಂತ ಈ ರೀತಿ ಅವರಿಗೆ ಮದುವೆಯಾಗಿದೆ, ಇವರಿಗೆ ಮದುವೆಯಾಗಿದೆ ಅಂತ ಹೇಳಿದ್ಲು. ಹರಿತ ಯಾಕೆ ಹಾಗೆ ಮಾತಾಡ್ತಿದ್ದಾಳೆ ಅಂತ ಚಂದ್ರಿಕನಿಗೆ ಅರ್ಥವಾಯಿತು. ಅರಿತ, ಅವಳಿಗೆ ಇವಳಿಗೆ ಮಾತ್ರ ಅಲ್ಲಮ್ಮ, ನಿನಗೂ ಕೂಡ ಒಳ್ಳೆ ಸಂಬಂಧ ಬರುತ್ತೆ. ಆ ರೀತಿ ಸಂಬಂಧನ ಹುಡುಕಿಕೊಡೋದು ನನ್ನ ಕರ್ತವ್ಯ, ಹಾಗೆ ಹೇಳಿದ್ಲು ಚಂದ್ರಿಕಾ. ಚಂದ್ರಿಕನಿಗೆ ತನ್ನ ತಂಗಿ ಅಂದ್ರೆ ಎಷ್ಟು ಪ್ರೀತಿ ಇತ್ತು, ಹರಿತನಿಗೆ ಹಣ ಅಂದ್ರೆ ಅಷ್ಟೇ ಪ್ರೀತಿ ಇತ್ತು. ಪ್ರತಿದಿನ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತಾ ಇದ್ಲು. ಆದ್ರೆ ಯಾವಾಗ್ಲೂ ಅವಳ ಅಕ್ಕನ ಬಗ್ಗೆ ಅವಳು ಆಲೋಚನೆ ಮಾಡಿಯೇ ಇರಲಿಲ್ಲ. ಅಕ್ಕ, ಏನಕ್ಕ ಈ ಬಟ್ಟೆ, ನಮ್ಮ ಬಡತನ ಈ ಬಟ್ಟೆಯಲ್ಲಿ ಕೂಡ ಕಾಣ್ಬೇಕಾ ಹೇಳು. ಹಾಗೆ ಹೇಳಿದಾಗ ಚಂದ್ರಿಕಾ ಅಂದಿನಿಂದ ಅವಳಿಗೆ ಬಟ್ಟೆನ ತಗೊಳ್ಳೋದು ಬಿಟ್ಟು ತನ್ನ ತಂಗಿಗೇನೆ ಬಟ್ಟೆನ ತೆಗೆದುಕೊಡ್ತಿದ್ಲು. ಹೀಗೆ ಸ್ವಲ್ಪ ದಿನಗಳ ನಂತರ ಚಂದ್ರಿಕಾ ತನ್ನ ತಂಗಿಯಾದ ಹರಿತನಿಗೆ ಮದುವೆ ಮಾಡ್ಬೇಕು ಅಂತಿದ್ಲು. ಹೀಗೆ ಒಳ್ಳೆ ಸಂಬಂಧವನ್ನು ಹುಡುಕ್ತಾ ಇದ್ದಾಗ ಚಂದ್ರಿಕನ ಬಳಿಗೆ ಸರೋಜ ಎನ್ನುವ ಮಹಿಳೆ ಬಂದ್ಲು. ಏನಮ್ಮ ಚಂದ್ರಿಕಾ, ನೀನ್ ತಂಗಿಗೆ ಮದುವೆ ಸಂಬಂಧನ ಹುಡುಕ್ತಾ ಇದ್ದೀಯಂತೆ? ಹೌದತ್ತೆ, ನಿಮಗೇನಾದ್ರೂ ಒಳ್ಳೆ ಸಂಬಂಧ ಗೊತ್ತಿದ್ರೆ ಹೇಳಿ. ಒಳ್ಳೆ ಸಂಬಂಧ ಸಿಕ್ಕಿದಿಕ್ಕೇನೆ ನಿನ್ನ ಹುಡ್ಕೊಂಡು ಇಷ್ಟು ದೂರ ಬಂದಿದ್ದು. ಅವ್ರದ್ದು ದೊಡ್ಡ ಕುಟುಂಬ, ನೀನವರಿಗೆ ವರದಕ್ಷಿಣೆ ಅಂತ ಎಲ್ಲವನ್ನು ಕೊಡ್ಬೇಕಾಗುತ್ತೆ. ಅತ್ತೆ, ನನ್ ಜೊತೆ ಇರೋದು ಈ ಮನೆ, ಈ ಊರಲ್ಲಿರುವ ಸ್ವಲ್ಪ ಭೂಮಿ, ಇದ್ನ ಬಿಟ್ರೆ ನನ್ ಜೊತೆ ಏನೂ ಇಲ್ಲ. ಬೇಕು ಅಂದ್ರೆ ತಿಂಗ್ಳು ತಿಂಗ್ಳು ಸ್ವಲ್ಪ ಸ್ವಲ್ಪ ಕೊಡ್ತೀನಿ. ಹೌದು, ಇರದ್ನೆಲ್ಲ ಅವಳಿಗೆ ಕೊಟ್ಬಿಟ್ರೆ ನೀನೇಗೆ ಜೀವನ ಮಾಡ್ತೀಯಾ? ನನ್ ಬಗ್ಗೆ ಎಲ್ಲ ಆಲೋಚನೆ ಮಾಡ್ಬೇಡಿ ಅತ್ತೆ, ನನ್ ಜೀವನ ಹೇಗಿದ್ರು ಕಳೆದೋಗುತ್ತೆ, ಆ ಸಂಬಂಧನ ಮೊದ್ಲು ನೋಡಿ ಮುಗಿಸಿ. ಹೀಗೆ ಚಂದ್ರಿಕಾ ಹೇಳಿದಾಗ ಸರೋಜ, ಸರಿ ಚಂದ್ರಿಕಾ, ಹೇಗಾದ್ರೂ ಮಾಡಿ ಈ ಸಂಬಂಧನ ನಾನು ಸರಿಪಡಿಸ್ತೀನಿ, ಹಾಗೆ ಹೇಳಿ ಯಶೋಧ ಅಲ್ಲಿಂದ ಹೊರಟೋದ್ಲು. ಹೀಗೆ ಸ್ವಲ್ಪ ದಿನದ ನಂತರ ಒಂದು ದೊಡ್ಡ ಮನೆಯ ಹುಡುಗನಾದ ಅಜಯ್ಗೆ ತನ್ನ ತಂಗಿಯಾದ ಹರಿತನಿಗೆ ಮದುವೆ ಮಾಡಿದ್ಲು ಚಂದ್ರಿಕಾ. ಚಂದ್ರಿಕಾ ಅವಳಿಗೆ ಅಂತ ಹಣ, ಮನೆ, ಭೂಮಿ ಯಾವುದನ್ನು ಕೂಡ ಇಟ್ಟುಕೊಳ್ಳದೆ ತನ್ನ ತಂಗಿಗೇನೆ ಎಲ್ಲವನ್ನು ಕೊಟ್ಬಿಟ್ಲು. ಅವಳ ಕೋರಿಕೆಯಂತೆ ದೊಡ್ಡ ಮನೆಗೆ ಸೊಸೆಯಾಗಿ ಹೋದ ನಂತರ ತನ್ನ ಅಕ್ಕನಾದ ಚಂದ್ರಿಕನನ್ನ ಮರೆತೇ ಬಿಟ್ಲು. ಚಂದ್ರಿಕಾ, ಹೇಗೋ ನಿನ್ ತಂಗಿಗೆ ಮದ್ವೆ ಮಾಡಿ ಮುಗಿಸ್ಬಿಟ್ಟೆ, ಇವಾಗ ನಿನಗೂ ಒಂದು ಹುಡುಗನ ನೋಡಿ ಮದ್ವೆ ಮಾಡ್ಕೋ. ನನ್ ಜೊತೆ ಒಂದ್ ರೂಪಾಯಿನೂ ಇಲ್ಲ, ನನ್ನ ಯಾರು ಮದ್ವೆ ಆಗ್ತಾರೆ? ಗಿಡಕ್ಕೆ ತಕ್ಕ ಫಲ ಅನ್ನುವ ಹಾಗೆ ನಿನಗೆ ತಕ್ಕಂತೆ ಒಂದು ಹುಡುಗ ಬರ್ತಾನೆ, ಹಾಗೆ ಅಂತ ಯಶೋಧ ಹೇಳಿದ್ಲು. ಹೀಗೆ ಯಶೋಧ ಹೇಳಿದ ಹಾಗೆ ಸ್ವಲ್ಪ ದಿನಗಳ ನಂತರ ರಾಮು ಎನ್ನುವ ಬಡ ಹುಡುಗನ ಜೊತೆ ಚಂದ್ರಿಕನಿಗೆ ಮದುವೆಯಾಯಿತು. ಒಂದು ದಿನ ಹರಿತ ಕಾರಲ್ಲಿ ಬಂದು ಒಂದು ದೊಡ್ಡ ಹೋಟೆಲ್ ಹತ್ರ ಜ್ಯೂಸ್ ಕುಡಿತಾ ಇರುವಾಗ ದೂರದಲ್ಲಿ ಚಂದ್ರಿಕಾ ಹರಿತನ ನೋಡಿ ಹರಿತನ ಹತ್ತಿರಕ್ಕೆ ಬಂದ್ಲು. ಹರಿತ, ಹೇಗಿದ್ದೀಯಮ್ಮ, ನಿನ್ನ ನೋಡಿ ಎಷ್ಟು ದಿನಗಳಾಯಿತು, ಹಾಗೆ ಅಂತ ಚಂದ್ರಿಕಾ ಕೇಳಿದಾಗ ಹರಿತ ಅವಳ ಗೆಳತಿಯ ಜೊತೆ ನಿಂತ್ಕೊಂಡು, ವಾಟ್, ಇವಳು ನಿನ್ನ ಅಕ್ಕನ, ವಾಟ್ ಎ ಫನ್ನಿ, ಹೀಗೆ ನಗ್ತಾ ಇರುವಾಗ ಹರಿತನಿಗೆ ಇನ್ಸಲ್ಟ್ ಆಯಿತು. ಛಿ, ಇವಳು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ, ಯಾರನ್ನೋ ನೋಡಿ ಯಾರೋ ಅಂತ ತಿಳ್ಕೊಂಡಿದ್ದಾಳೆ. ಹಲೋ, ಯಾರು ನೀವು, ಏನ್ ಬೇಕು ನಿಮ್ಗೆ? ಹೀಗೆ ಚಂದ್ರಿಕನ ಬೈದಾಗ ಚಂದ್ರಿಕನಿಗೆ ತುಂಬಾ ದುಃಖ ಆಗಿ ಅಲ್ಲಿಂದ ಹೊರಟೋದ್ಲು. ಆ ನಂತರ ಹರಿತ ತನ್ನ ಕಾರನ್ನು ತೆಗೆದುಕೊಂಡು ಚಂದ್ರಿಕನ ಮನೆಗೆ ಹೋದ್ಲು. ಚಂದ್ರಿಕಾ ಗೋಡೆ ಮೇಲೆ ಸಗಣಿನ ತಟ್ತಾ ಇರುವಾಗ, ಅಕ್ಕ, ಏನಕ್ಕ ನೀನು ಈ ರೀತಿ ಲೋ ಕ್ಲಾಸ್ ಡ್ರೆಸ್ ಎಲ್ಲ ಹಾಕೊಂಡು ನನ್ನ ಫ್ರೆಂಡ್ಸ್ ಮುಂದೆ ಬಂದು ನನ್ನ ಮಾತಾಡಿಸ್ತೀಯ? ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ, ತಗೋ ಈ ಡ್ರೆಸ್ ಹಾಕೋ. ಹಾಗೆ ಹೇಳಿ ಸ್ವಲ್ಪ ಬಟ್ಟೆಯನ್ನು ತೆಗೆದು ಮುಖಕ್ಕೆ ಎಸೆದ್ಲು. ಇಲ್ ನೋಡು, ಇದ್ರಲ್ಲಿ ಬಟ್ಟೆ ಇದೆ, ಇನ್ ಯಾವಾಗಾದ್ರೂ ನನ್ನ ನೋಡಕ್ಕೆ ಬರ್ಬೇಕು ಅಂದ್ರೆ ಈ ಬಟ್ಟೆಗಳನ್ನ ಹಾಕೊಂಡು ಬಾ, ಅದ್ನ ಬಿಟ್ಟು ಕೇವಲವಾಗಿರೋ ಬಟ್ಟೆನ ಹಾಕೊಂಡ್ ಬರ್ಬೇಡ, ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು. ಹರಿತನ ಮಾತನ್ನು ಕೇಳಿ ಚಂದ್ರಿಕನಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಒಂದು ದಿನ ಚಂದ್ರಿಕಾ ಅವಳ ಮನೆಯಲ್ಲಿ ಒಂದು ಸಣ್ಣ ಹಬ್ಬವನ್ನು ಇಟ್ಕೊಂಡಿದ್ಲು, ಅದಕ್ಕೋಸ್ಕರ ತನ್ನ ತಂಗಿನ ಕರಿಬೇಕು ಅಂತ ತಂಗಿ ಮನೆಗೆ ಬಂದ್ಲು. ತನ್ನ ತಂಗಿಯ ಮನೆಯನ್ನು ಆಶ್ಚರ್ಯದಿಂದ ನೋಡಿದ್ಲು. ಆ ನಂತರ ಮನೆಯೊಳಗೆ ಹೋದ್ಲು. ತಂಗಿ, ನಾಳೆ ಮನೆಯಲ್ಲಿ ಒಂದು ಸಣ್ಣ ಹಬ್ಬವನ್ನು ಇಟ್ಕೊಂಡಿದ್ದೀನಿ, ನನಗೆ ನಿನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು, ತಪ್ಪದೆ ಬರ್ಬೇಕು. ನನ್ನ ಕೈಯಲ್ಲಿ ಆದಷ್ಟು ಹಣವನ್ನು ತಂದಿದ್ದೀನಿ, ಈ ಹಣದಲ್ಲಿ ಬಟ್ಟೆನ ತಗೊಂಡು ನನ್ನ ಮನೆಗೆ ಬಾ, ಹಾಗೆ ಹೇಳಿ ಸ್ವಲ್ಪ ಹಣವನ್ನು ತಾಂಬೂಲದಲ್ಲಿ ಇಟ್ಟುಕೊಟ್ಲು.
ಆ ಹಣವನ್ನು ಅರಿತ ನೋಡಿ ದುರಂಕಾರದಿಂದ ನಗುತ್ತಾ, ಏನಕ್ಕ ಈ ಹಣದಲ್ಲಿ ನಾನು ಬಟ್ಟೆ ತಗೊಂಡ್ ಬರ್ಬೇಕಾ? ಈ ಹಣದಲ್ಲಿ ನನ್ನ ಮನೆಯಲ್ಲಿರೋ ಕೆಲಸದವಳಿಗೆ ಕೂಡ ಬಟ್ಟೆ ತೆಗಿಯಕ್ಕಾಗಲ್ಲ. ಹೌದು, ನಿನಗಿರುವ ಸಣ್ಣ ಮನೆಯಲ್ಲಿ ಏನಕ್ಕ ಹಬ್ಬ ಮಾಡ್ತೀಯಾ? ತಿನ್ನಕ್ಕೆ ಏನಿಲ್ಲ ಅಂತದ್ರಲ್ಲಿ ಹಬ್ಬ ಬೇಕಾ? ಹೀಗೆ ತುಂಬಾ ಅವಮಾನ ಮಾಡಿ ಮಾತಾಡಿದ್ಲು. ಆ ಮಾತನ್ನು ಕೇಳಿ ಚಂದ್ರಿಕಾ ದುಃಖದಿಂದ ಅಲ್ಲಿಂದ ಹೊರಟೋದ್ಲು. ಹೀಗೆ ಚಂದ್ರಿಕಾ ಯಾವಾಗ್ಲೂ ತನ್ನ ತಂಗಿಯನ್ನು ನೋಡಕ್ಕೆ ಹೋದಾಗ ಕೂಡ ಹರಿತಾ ತನ್ನ ಅಕ್ಕನನ್ನು ಬಡವಳಾಗಿ ಇದ್ದಾಳೆ ಅಂತ ತುಂಬಾ ಕೇವಲವಾಗಿ ಮಾತಾಡ್ತಿದ್ಲು. ಸ್ವಲ್ಪ ದಿನಗಳ ನಂತರ ಹರಿತನ ಗಂಡನಿಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿ ಹಣವನ್ನೆಲ್ಲ ಕಳೆದುಕೊಂಡು ಅವರು ಬೀದಿಗೆ ಬರಬೇಕಾದ ಪರಿಸ್ಥಿತಿ ಬಂತು. ಅಯ್ಯೋ, ನನ್ನ ತಂಗಿಗೆ ಎಷ್ಟು ದೊಡ್ಡ ಕಷ್ಟ ಬಂದಿದೆ. ದೊಡ್ಡ ಮನೆಗೆ ಕೊಟ್ಟು ಮದುವೆ ಮಾಡಿದ್ರೆ ಅವಳು ಸುಖವಾಗಿ ಇರ್ತಾಳೆ ಅಂತ ನೋಡಿದ್ರೆ ಹೀಗಾಗ್ಬಿಡ್ತಲ್ಲ. ಹೀಗೆ ದುಃಖ ಪಡ್ತಾ ಇದ್ಲು ಚಂದ್ರಿಕಾ. ಹೀಗೆ ಒಂದು ದಿನ ಚಂದ್ರಿಕಾಳ ಗಂಡ ನದಿಯಲ್ಲಿ ಮೀನನ್ನು ಹಿಡಿತಾ ಇರುವಾಗ ಆ ಮೀನಿನ ಹೊಟ್ಟೆ ಒಳಗೆ ವಜ್ರಗಳು ಸಿಕ್ತು. ಚಂದ್ರಿಕಾ ನೋಡಿದೀಯಾ, ಆ ದೇವರು ನಮ್ಮ ಕಷ್ಟವನ್ನು ನೀಗಿಸಿದ್ದಾನೆ, ನಮಗೆ ವಜ್ರಗಳು ಸಿಕ್ಕಿದೆ. ಹೀಗೆ ತುಂಬಾ ಸಂತೋಷದಿಂದ ಹೇಳಿದ ರಾಮು. ಆ ವಜ್ರಗಳನ್ನು ಮಾರಿ ದೊಡ್ಡ ದೊಡ್ಡ ವ್ಯಾಪಾರ ಮಾಡಿ ದೊಡ್ಡ ಹಣವಂತನಾದ್ರು. ಆಗ ಚಂದ್ರಿಕಾ ಹರಿತನ ತನ್ನ ಮನೆಗೆ ಕರ್ಕೊಂಡ್ಲು. ಚಂದ್ರಿಕನ ದೊಡ್ಡ ಮನೆಯನ್ನು ನೋಡಿ ಹರಿತಾ ಆಶ್ಚರ್ಯಪಟ್ಲು. ಹರಿತಾ, ಇನ್ ಮುಂದೆ ನೀನು ಕೂಡ ನನ್ನ ಜೊತೆ ಸೇರಿ ಇದೇ ಮನೆಯಲ್ಲಿ ಇರು. ನನ್ನ ಗಂಡನ ಜೊತೆ ಹೇಳಿದೀನಿ, ನಿನ್ ಗಂಡನಿಗೆ ದೊಡ್ಡ ಉದ್ಯೋಗ ಕೊಡ್ತಾರಂತೆ. ಹೀಗೆ ಚಂದ್ರಿಕಾ ಹೇಳಿದಾಗ ಹರಿತಾ ದುಃಖ ಪಟ್ಕೊಂಡು, ಅಕ್ಕ ನನ್ನನ್ನು ಕ್ಷಮಿಸಕ್ಕ, ನನ್ನ ಜೊತೆ ಹಣ ಇರುವಾಗ ನಿನ್ನನ್ನು ಒಬ್ಳು ಮನುಷ್ಯಾಗಿ ಕೂಡ ನಾನು ನೋಡ್ಲಿಲ್ಲ. ಆದ್ರೆ ನೀನು, ನಿನ್ ಜೊತೆ ಇಷ್ಟೊಂದು ಹಣ ಇರುವಾಗ ಕೂಡ ನನ್ನ ನೀನು ಮರ್ತೇ ಇಲ್ಲ. ಹೀಗೆ ಹರಿತಾ ತಾನು ಮಾಡಿದ ತಪ್ಪಿಗೆ ತನ್ನ ಅಕ್ಕನ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿದ್ಲು. ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ತಾಯಿಯಂದಿರಿಗೆ ಮಕ್ಕಳ ಮೇಲೆ ಕೋಪ ಬರುತ್ತಾ? ನೀನು ಎಷ್ಟೇ ತಪ್ಪು ಮಾಡಿದ್ರು ನಾನ್ ನಿನಗೆ ತಾಯಿಯಾಗೆ ಕಣೆ, ಹಾಗೆ ಹೇಳಿ ಹರಿತನ ತಬ್ಬಿಕೊಂಡ್ಲು. ಹೀಗೆ ಅಂದಿನಿಂದ ಅವರಿಬ್ಬರು ಒಂದೇ ಮನೆಯಲ್ಲಿ ಸಂತೋಷವಾಗಿ ಜೀವನವನ್ನು ಮಾಡ್ತಾ ಇದ್ರು.